ಎಲ್ಲರಿಗೂ ನಮಸ್ಕಾರ. ನಾನೀಗ ಒಂದು ಮರದ್ದು ಫ್ರೇಮ್ ತಗೊಂಡಿದ್ದೀನಿ. ಆ ಫ್ರೇಮ್ಗೆ ಇಲ್ಲಿ ಮಳೆ ಹೊಡ್ತಿದ್ದೀನಿ. ಇವತ್ತು ಹುಲ್ಲ ಅಂದರೆ ಟೀ ಶರ್ಟ್ ಯಾರನ್ನಿದೆಯಲ್ಲ, ಮೂರು ಕಲರ್ ತಗೊಂಡಿದ್ದೀನಿ. ಇದು ಒಂದು ಕಲರು, ಇದೆರಡರಲ್ಲಿ ಒಂದು ಕಲರ್ ಆಗಬೇಕಾಗಿತ್ತು. ಒಂದು ಟೀ ಶರ್ಟಿಗೆ ಇಷ್ಟೇ ಯಾರನ್ನಾಗಿರೋದು, ಅದಕ್ಕೆ ಇದನ್ನು ಇದನ್ನು ಮಿಕ್ಸ್ ಮಾಡಿ ನೀಲಿನ ವೈಟ್ಗೆ ಮಿಕ್ಸ್ ಮಾಡಿ ಒಂದು ಡೋರ್ ಮ್ಯಾಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ಟೀ ಶರ್ಟ್ ಯಾರನ್ನ ಎತ್ತಿಟ್ಕೊಳ್ಳೋಣ. ಇದು ಫೆವಿಕಾಲು, ನಮಗೆ ಗಮ್ಮಕ್ಕೆ ಅಂಟಿಸ್ಲಿಕ್ಕೆ ಯೂಸ್ ಮಾಡ್ತೀನಿ. ಟೀ ಶರ್ಟ್ ಯಾರನ್ನು ಪೀಸ್ ಪೀಸ್ ಬಂದಿದ್ದರೆ ಇದು ಮಳೆ ಇಲ್ಲಿಗೆ ಹೊಡಿಲಿಕ್ಕೆ. ಇವತ್ತು ಮಾಡೋ ಅಂಥ ಟೀ ಶರ್ಟ್ ಇದು ಒಂದೊಂದು ಇಂಚಿಗೆ ಕರೆಕ್ಟಾಗಿ ಹೊಡೆದಿದ್ದೀನಿ. ಇವತ್ತು ಮಾಡೋ ಟೀ ಶರ್ಟ್ ಯಾರನ್ನಲ್ಲಿ ಡೋರ್ ಮ್ಯಾಟ್ ಮಾಡೋದಕ್ಕೆ ಹಾಫ್ ಹಾಫ್ ಇಂಚಿಗೆ ಹೊಡ್ಕೋಬೇಕು. ಇದನ್ನು ಇಲ್ಲಿಗೆ ಫಿಕ್ಸ್ ಮಾಡ್ಕೊಳ್ತೀನಿ. ಈ ಕಡೆಯೂ ಈ ಕಡೆ ನಾಲ್ಕು ಕಡೆಗೂ ಮಳೆ ಹೊಡಿಬೇಕು. ಆ ಕಡೆಯೂ ಹೊಡೆದಿದ್ದೀನಿ, ಈ ಕಡೆಯೂ ಹೊಡೆದಿದ್ದೀನಿ. ಒಂದೊಂದು ಇಂಚಿಗೆ ಹೊಡ್ತಿದ್ದೀನಿ, ಹಾಫ್ ಹಾಫ್ ಇಂಚಿಗೆ ಹೊಡ್ಕೋಬೇಕು. ಈ ಕಡೆಯೂ ಹೊಡ್ಕೋಬೇಕು. ಈಗ ಇದಕ್ಕೆ ಸುತ್ತಿಗೆ ಮತ್ತು ನಾನು ಸೇಫ್ಟಿ ಪಿನ್ನ ಬೇಕು. ಇದು ಹಿತ್ತಾಳೆ ಪಿನ್ನು ಕೂಡ ಇದೆ. ಇದು ನಾವು ಒಂದೊಂದು ಸಲ ಪೀಸ್ ಪೀಸ್ ವರ್ಕಿಗೆ ಇದು ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ನಾನು ರೊಟ್ಟಿಂದ್ರಲ್ಲಿ ಈ ಥರ ಫ್ರೇಮ್ ಮಾಡ್ಕೊಳ್ಳೋದಾದರೆ ಈ ಸ್ಟಿಕ್ಕು ಕೂಡ ಯೂಸ್ ಆಗುತ್ತೆ. ಇದನ್ನೆಲ್ಲ ಎತ್ತು ಇಟ್ಕೊಳ್ತೀನಿ. ಕತ್ತರಿ, ಇದು ಸುತ್ತಿಗೆ. ಈಗ ನಾನು ಹಾಫ್ ಹಾಫ್ ಇಂಚಿಗೆ ಇಲ್ಲಿ ಮಳೆನ ಹೊಡೆದು ರೆಡಿ ಮಾಡ್ಕೊಳ್ತೀನಿ. ನೋಡಿ, ನಾನು ಬೇರೆ ಇನ್ನೊಂದು ಮ್ಯಾಟ್ ಮಾಡಲಿಕ್ಕೆ ಒಂದೊಂದು ಇಂಚಿಗೆ ಅಂತರಕ್ಕೆ ಒಂದೊಂದು ಮಳೆ ಹೊಡ್ಕೊಂಡಿದ್ದೆ ನೋಡಿ, ಒಂದೊಂದು ಇಂಚಿಗೆ. ಇವಾಗ ನಾನು ಹಾಫ್ ಹಾಫ್ ಇಂಚಿಗೆ ಮಳೆ ಹೊಡ್ಕೋಬೇಕು. ನೋಡಿ, ಇಲ್ಲಿಗೆ ಇದ್ರ ಮಧ್ಯಕ್ಕೆ ಒಂದೊಂದು ಮಳೆ ಹೊಡ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಫುಲ್ ಫ್ರೇಮಿಗೆ. ನೋಡಿ, ಹಾಫ್ ಹಾಫ್ ಇಂಚಿಗೆ ಕರೆಕ್ಟಾಗಿ ಮಳೆ ಹೊಡ್ಕೊಂಡಿದ್ದೀನಿ. ಇದೇ ರೀತಿ ನಾಲ್ಕು ಕಡೆಗೂ ಹೊಡ್ಕೋಬೋದು. ನಿಮಗೆ ಬಂದರೆ ನೀವೇ ಹೊಡ್ಕೋಬೋದು, ಇಲ್ಲಾಂದರೆ ಕಾರ್ಪೆಂಟ್ರ್ ಹತ್ರ ಮಾಡಿಸ್ಕೋಬೋದು. ನೋಡಿ, ನಮ್ಮಲ್ಲಿ ಕಾರ್ಪೆಂಟ್ರಿಗೆ ಬೇಕಾಗುವಂಥ ಮೆಟೀರಿಯಲ್ಸ್ ಎಲ್ಲ ಇದೆ, ಹಾಗಾಗಿ ನಾನೇ ಮಾಡ್ಕೊಳ್ತಾ ಇದ್ದೀನಿ. ನಿಮಗಾಗಲಿಲ್ಲ ಅಂದರೆ ಬೇರೆಯವ್ರ ಹತ್ರ ಫ್ರೇಮ್ ಮಾಡಿಸ್ಕೋಬೋದು. ನೋಡಿ, ಹಾಫ್ ಹಾಫ್ ಇಂಚಿಗೆ ಇಲ್ಲಿ ಗುರ್ತು ಮಾಡಿದ್ದೀನಿ ಪೆನ್ನಿಂದ. ಈಗ ನೋಡಿ, ಇದೆ ಈ ಸೈಜಿನ ಮಳೆ ತೊಗೊಂಡ್ರೆ ಸಾಕು, ಒಂದು ಇಂಚಿನ ಮಳೆ. ಇವು ಚಿಕ್ಕದಾಗಿ ಇಲ್ಲಿ ಗುರ್ತು ಮಾಡಿರ್ತೀವಲ್ಲ ಅಲ್ಲಿಗಿಟ್ಟು ಸ್ವಲ್ಪ ಇಷ್ಟು ಹೊಡ್ಕೊಂಡ್ರೆ ಸಾಕು. ಇದು ಬಂದೋಬಸ್ತ್ ಆಗಿರುತ್ತೆ, ನಾವು ರೋಪ್ ಹಾಕಿದ್ರು ಕೂಡ ಫುಲ್ ಬಂದೋಬಸ್ತ್ ಇರುತ್ತೆ. ನಾನು ಇಲ್ಲಿ ಒಂದು ಇಟ್ಕೆಗೆ ಇಟ್ಕೊಂಡಿದ್ದೀನಿ ಕೆಳಗಡೆ. ನೋಡಿ, ಇಷ್ಟು ಹೊಡ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಹೊಡೆದ್ರೆ ಸಾಕು ಹಾಫ್ ಹಾಫ್ ಇಂಚಿಗೆ. ಫುಲ್ ಫ್ರೇಮಿಗೂ ಈ ರೀತಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಫ್ರೇಮು ಮತ್ತು ಮಳೆ ಎಲ್ಲ ಹೊಡಿಲಿಕ್ಕೆ ನಮಗೆ ಆಗೋದಿಲ್ಲ ಅನ್ನೋದಾದರೆ ನೋಡಿ, ಈ ಥರ ಟೂತ್ಪಿಕ್ ಸಿಗುತ್ತೆ, ಈ ಥರ ಒಂದು ಪ್ಯಾಕೆಟು, ಅದನ್ನು ತರಿಸಿಟ್ಕೊಂಡು ನೀವು ಕಾರ್ಡ್ಬೋರ್ಡಿಗೆ ಅಥವಾ ಕಾರ್ಡ್ಬೋರ್ಡಿಗಾದರೆ ಹಾಗೆ ಚುಚ್ಚಬಹುದು. ಇಷ್ಟಿಷ್ಟುದ ಚುಚ್ಚಿಬಿಟ್ಟು ಮೇಲೆ ಇಷ್ಟುದ ಬಿಟ್ಕೊಂಡ್ರೆ ಸಾಕು. ಇಲ್ಲಾಂದರೆ ಬೆಂಡಿರುತ್ತಲ್ಲ ಥರ್ಮಕೋಲು, ಅದು ಕೂಡ ನಾವು ಚುಚ್ಚಿ ರೆಡಿ ಮಾಡ್ಕೋಬೋದು. ಆ ಥರನೂ ಕೂಡ ನಾನು ಟೈಎನ್ ಟಿವಿನಲ್ಲಿ ತೋರಿಸಿದ್ದೀನಿ, ಅದನ್ನು ತೋರಿಸಿದ್ದೀನಿ. ಆಮೇಲೆ ಪೊರಕೆ ಕಡ್ಡಿ ಲಾಸ್ಟಿಗೆ ಉಳಿದಿರುತ್ತಲ್ಲ ರೀಸೈಕಲಿಗೆ, ನಾನು ಎಲ್ಲ ಉಪಯೋಗಿಸೋದನ್ನು ತೋರಿಸಿದ್ದೀನಿ. ಆ ಥರ ಬೇಕಾದರೂ ಫ್ರೇಮ್ ಮಾಡ್ಕೋಬೋದು. ನೋಡಿ, ಫ್ರೇಮ್ ಎಲ್ಲ ರೆಡಿ ಆಯಿತು. ಎಲ್ಲ ಹಾಫ್ ಹಾಫ್ ಇಂಚಿಗೆ ಮಳೆ ಹೊಡೆದು ರೆಡಿ ಮಾಡ್ಕೊಂಡಿದ್ದೀನಿ. ಇದಾದರೆ ಪರ್ಮನೆಂಟ್ ಆಗಿರುತ್ತೆ, ಎಲ್ಲಾದರೂ ಒಂದು ಕಡೆ ವಾಲ್ಗೆ ಇದು ಮಾಡ್ಕೋಬೋದು, ಮತ್ತು ಇದಕ್ಕೆ ಪೇಂಟ್ ಮಾಡಿ ಇಟ್ಕೋಬೋದು. ಇದೆಲ್ಲ ಒಂದು ಸ್ವಲ್ಪ ಟೀ ಕುಡ್ಡು ನಮ್ಮ ಮನೇಲಿ ಇತ್ತು ಅಂತ ಟೀ ಕುಡ್ಡೆ ಬಳಸ್ಕೊಂಡಿದ್ದೀನಿ. ಅದಾದರೆ ಸಾಫ್ಟಾಗಿರುತ್ತೆ, ಮಳೆ ಎಲ್ಲ ಚೆನ್ನಾಗಿ ಹೋಗುತ್ತೆ. ಇದರಲ್ಲಿ ಒಂದು ಇಂಚಿನ ಬೇಕಾದರೂ ಬಳಸ್ಕೋಬೋದು, ಹಾಫ್ ಇಂಚಿನ ಬೇಕಾದರೂ ಬಳಸ್ಕೋಬೋದು. ಇದನ್ನು ಶಾಶ್ವತವಾಗಿ ಇಟ್ಕೋಬೋದು ಪರ್ಮನೆಂಟಾಗಿ. ಬೆಂಡಿಂದು ರೊಟ್ಟಿದ್ದು ಅಂದರೆ ಯೂಸ್ ಆ್ಯಂಡ್ ಥ್ರೋ ಆಗೋಗುತ್ತೆ, ಅದಿಟ್ಟು ಮಡಿಸ್ಕೊಂಡು ಹೋಗುತ್ತೆ, ತೆಗೆದು ಎಸಿಬೇಕಾಗುತ್ತೆ. ನೋಡಿ, ಇದು ಈ ಥರ ಮಳೆ ಬಂದಿದೆ, ಇಷ್ಟಾದರೆ ಸಾಕು. ಈಗ ಇದೊಂದು ಟೀ ಶರ್ಟ್ ಯಾರನ್ನು, ಇದೊಂದು ಟೀ ಶರ್ಟ್ ಯಾರನ್ನು, ಇಷ್ಟೇ ಇರಬೇಕಾಗಿತ್ತು. ಇದು ಒಂದು ಟೀ ಶರ್ಟಲ್ಲಿ ಇಷ್ಟೇ ಬಂದಿರೋದು, ಚಿಕ್ಕ ಟೀ ಶರ್ಟ್ ಇತ್ತು. ಇದು ಒಂದು, ಇದು ಸಾಲದೆ ಹೋಗಿದ್ದಕ್ಕೆ ಇದು ಬಳಸ್ಕೊಳ್ತೀನಿ.
ಇದೆರಡು ಒಂದು ಕಲರು ಅಂತ ಬಳಸ್ಕೊಂಡು ಇದು ಒಂದು ಕಲರ್ ಬಳಸ್ಕೊಳ್ತೀನಿ. ಈಗ ನಾವು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿಗೆ ಒಂದು ಗಂಟು ಹಾಕೋತಾ ಇದ್ದೀನಿ. ಈಗ ನೋಡಿ, ಇದು ಎಳೆದ್ರೆ ಹಿಂಗೆ ಹಿಗ್ಗುತ್ತೆ, ಆದ್ದರಿಂದ ನಾವು ಎಳಿಬಾರ್ದು, ಅಂದರೂ ಫುಲ್ಲು ಕರೆಕ್ಟಾಗಿ ಹಾಕೋಬೇಕು. ನೋಡಿ, ಹಿಂಗೆ ಎಳೆದ್ರೆ ಹಿಗ್ಗುತ್ತೆ, ಆದರೆ ಎಳಿಬಾರ್ದು, ಕರೆಕ್ಟಾಗಿ ಬರೋ ಹಂಗೆ ಹಾಕ್ಕೋಬೇಕು. ಇದನ್ನು ಹೀಗೆ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಇದಕ್ಕೆ ಹಾಕ್ಕೋಬೇಕು. ಎಳಿಬಾರ್ದು ಹೇಳಿದ್ದೀನಿ, ಈ ರೀತಿ. ಇದಕ್ಕೆ ಹಾಕ್ಕೊಂಡಿದ್ದೀನಿ, ಎರಡಕ್ಕೆ ವೈಟ್ ಹಾಕ್ಕೊಂಡಿದ್ದೀನಿ, ಇದೆರಡು ಬಿಡಬೇಕು. ಈಗ ಮೂರನೇದಕ್ಕೆ ಹಾಕ್ಕೋಬೇಕು. ಈಗ ಇಲ್ಲಿ ಎರಡು ಬಿಟ್ಟಿದ್ದೀನಿ, ಈಗ ಮೂರನೇದಕ್ಕೆ ಹಾಕಬೇಕು. ನೋಡಿ, ಒಂದೊಂದರಲ್ಲಿ ಎರಡೆರಡು ಇದೆ, ಒಂದು ಮೊಳೆಗೆ ಎರಡು, ಈ ಮೊಳೆಗೆ ಎರಡು, ಈ ಮೊಳೆಗೆ ಎರಡು ಆಯಿತು. ಈಗ ಈ ಮೊಳೆಗೆ ಎರಡು ತಗೊಳ್ಳೋಣ. ಈಗ ಇದ್ರ ಪಕ್ಕದ್ದಿದೆಯಲ್ಲ, ಇದಕ್ಕೆ ಹಾಕೋತಾ ಇದ್ದೀನಿ. ಎಳೆಯೋದು ಬೇಡ, ನೋಡಿ ಈ ರೀತಿ. ಇವಾಗ ಇದೆರಡು ಮೊಳೆ ಬಿಟ್ಟು ಇಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಇದೆರಡು 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 ಆಯಿತು. ಈಗ ಇದೇ ರೀತಿ ಎರಡು ಬಿಟ್ಬಿಟ್ಟು ಇದನ್ನು ಹಾಕ್ಕೊಳ್ಳೋಣ. ನೋಡಿ, ಒಂದು ಕಡೆಗೆ ಎರಡೆರಡು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಫುಲ್ ಜಾಯಿಂಟ್ ಇರುತ್ತೆ, ಈ ಕಡೆದಾದರೆ ನೋಡಿ ಹಿಂಗೆ ಎತ್ತಿ ನಾವು ಎಣೆಯೋದಕ್ಕೆ ಅನುಕೂಲ ಆಗುತ್ತೆ, ಅದಕ್ಕೆ ಈ ಕಡೆ ಸಿಕ್ಸಿದ್ದೀವಿ. ಈಗ ನೋಡಿ, ಈ ರೋಪು ಮತ್ತು ಈ ರೋಪು ತಗೊಳ್ತಾ ಇದ್ದೀನಿ. ಎರಡು ಲೈನು ಇದನ್ನು ಹಾಕ್ತೀನಿ, ಆಮೇಲೆ ಇದು ಮೂರು ಲೈನು ಇದನ್ನು ಹಾಕ್ತೀನಿ. ನೋಡಿ, ಇವಾಗ ಕರೆಕ್ಟಾಗಾಯಿತು. ಇದೆರಡಕ್ಕೆ ಈ ನೀಲಿ ಹಾಕ್ತಾ ಇದ್ದೀನಿ, ಇದು ಮೂರಕ್ಕೆ ಈ ನೀಲಿ ಹಾಕ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಒಂದು ಗಂಟು ಹಾಕ್ಕೋಬೇಕು. ಇಲ್ಲಿಂದ ಹಾಕ್ಕೊಂಡು ಬಂದು ಎಳ್ಕೋಬಾರ್ದು, ಇದಕ್ಕೆ ಇದು ಮಾಡಿಕೊಂಡು ಎರಡನೇದಕ್ಕೆ ತಗೊಳ್ಳೋದು. ಈಗ ನೋಡಿ, ವೈಟ್ ಎರಡು ನೀಲಿ ಎರಡು ಆಯಿತು. ಈಗ ಮತ್ತೆ ಇದಕ್ಕೆ ಮಾಡ್ಕೋಬೇಕು, ಇಲ್ಲಿಂದ ಹಿಂಗೆ ಪಾಸ್ ಮಾಡ್ಕೋಬೇಕು. ಈಗ ಮತ್ತೆ ಇದಕ್ಕೆ ಪಾಸ್ ಮಾಡ್ಕೋಬೇಕು. ಹೀಗೆ ವೈಟ್ ಎರಡು ನೀಲಿ ಎರಡು ಇದೇ ರೀತಿ ಇದನ್ನು ಫಿಲಪ್ ಮಾಡ್ಕೊಳ್ತೀನಿ. ಇದೆರಡು ಆಯ್ತಲ್ಲ, ಈಗ ಮೂರನೇದಕ್ಕೆ ಇದನ್ನು ಜಾಯಿಂಟ್ ಮಾಡ್ಕೊಳ್ತೀನಿ. ಇದು ಹಾಗೆ ಇರುತ್ತೆ. ಇದೇ ಥರ ಇದು ಇದು ಇದಕ್ಕೆ ಇದನ್ನು ಹಾಕ್ತೀನಿ, ಲಾಸ್ಟ್ ಇದೆರಡಕ್ಕೆ ಇದನ್ನೇ ಉಪಯೋಗಿಸ್ಕೊಳ್ತೀನಿ. ನೋಡಿ, ಈ ಕಲ್ಲರಲ್ಲಿ ಮೂರು ಲೈನ್ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಇದನ್ನೇ ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ, ಇದರಲ್ಲಿ ಎರಡು ಲೈನು ಇದನ್ನು ಹಾಕ್ತಾ ಇದ್ದೀನಿ.
ನೋಡಿ ಇಲ್ಲಿಗೆ ಒಂದು ಕಡೆದು ಮುಗೀತು, ಇದು ಉದ್ದುದ್ದ ಹಾಕಿರೋ ರೋಪು ಮುಗೀತು. ಈಗ ಹೀಗಿಗೂ ಹಾಕಬೇಕು. ಇಲ್ಲಿ ವೈಟು ಎರಡು, ಇದಕ್ಕೆ ನೀಲಿದೆರಡು, ವೈಟ್ ಎರಡು ನೀಲಿದೆರಡು, ಇದೇ ರೀತಿ ಹಾಕ್ಕೊಳ್ತಾ ಬರಬೇಕು ಅಡ್ಡ. ಈಗ ವೈಟ್ ಇದೆಯಲ್ಲ, ಇಲ್ಲಿಂದ ಗಂಟು ಹಾಕಿ ಇದನ್ನು ಕಟ್ ಮಾಡಿಬಿಟ್ಟು ಆ ನಂತರ ಇಲ್ಲಿಂದ ತಗೊಳ್ತೀನಿ. ಇದು ಇದು ಸಪ್ರೇಟ್ ಆಗಬೇಕಲ್ಲ, ಅದಕ್ಕೆ ಈಗ ಇದಕ್ಕೆ ಒಂದು ಗಂಟು ಹಾಕಿದ್ದೀನಿ. ಇಲ್ಲೂ ಕೂಡ ಒಂದು ನಾಟ್ ಹಾಕ್ಬಿಟ್ಟು ಇವಾಗ ಇದನ್ನು ಹಾಕೋತಾ ಬರಬೇಕು. ನೋಡಿ ಇವಾಗ ಎರಡಾಯಿತು, ಇಲ್ಲಿ ಎರಡು ಮಳೆ ಬಿಟ್ಬಿಟ್ಟು ಇಲ್ಲಿಗೆ ಹಾಕೋತಾ ಹೋಗ್ಬೇಕು. ವೈಟು ಸಾಲದೆ ಹೋದರೆ ಮತ್ತೆ ತಗೊಳ್ತಾ ಇದ್ದೀನಿ. ನೋಡಿ ಇಲ್ಲೆರಡು ಇಲ್ಲೆರಡು ಇಲ್ಲೆರಡಾಯಿತು. ಇಲ್ಲಿಗೆ ನೀಲಿ ಹಾಕ್ಕೋಬೇಕು, ಇದೇ ರೀತಿ ಫಿಲಪ್ ಮಾಡ್ಕೋಬೇಕು. ಇದಿಷ್ಟು ಹಾಕ್ಕೊಂಡ್ರೆ ಮತ್ತೆ ನಾವು ಇದನ್ನು ತಗೊಳ್ಳೋಂಗಿಲ್ಲ, ಇದರಲ್ಲೇ ಡಿಸೈನನ್ನು ಹೆಣಿಬೇಕು. ನೋಡಿ ನಾನು ತಗೊಂಡಿದ್ದಂಥ ವೈಟು ಮುಗೀತು. ಈಗ ಇನ್ನೂ ಒಂದು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹೀಗೆ ಜಾಯಿಂಟ್ ಮಾಡಿಕೊಂಡ್ರೆ ಸಾಕು, ಸ್ವಲ್ಪ ಫೆಬಿಕಲ್ ಗಮ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಇದನ್ನು ಫುಲ್ಲು ಹೀಗೆ ಅಂಟಿಸ್ಕೊಂಬಿಟ್ಟು ಈ ಥರ ಸುತ್ತಬಿಟ್ಟು ಹಿಂಗೆ ಹೇಳಿದ್ರೆ ಏನೂ ಆಗೋದಿಲ್ಲ. ನೋಡಿ ಇವಾಗ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ಐದಾಯಿತು, ಇದೆರಡು ಬಿಟ್ಟರೆ ಇಲ್ಲಿಗೊಂದು, ಇದೆರಡು ಬಿಟ್ಟರೆ ಇಲ್ಲಿಗೊಂದು, ಎರಡು ಮೂರು ನಾಲ್ಕು, ಇನ್ನು ಐದು ಹಾಕಬೇಕು. ಇದೈದು ಹಾಕಿದ್ದೀನಿ, ಇನ್ನು ಐದನ್ನು ವೈಟನ್ನು ಹಾಕ್ತಾ ಇದ್ದೀನಿ. ನೋಡಿ ವೈಟು ಕಂಪ್ಲೀಟ್ ಆಯಿತು. ಇಲ್ಲಿ ಒಂದು ನಾಟ್ ಹಾಕ್ಬಿಟ್ಟು ಅರೆದಿದ್ದೀನಿ, ಇನ್ನು ಇಷ್ಟು ಉಳಿತು. ಈಗ ಫಸ್ಟಿಗೆ ಈ ಕಡೆ ನೋಡಿ ಡಾರ್ಕು ಬ್ಲೂ ಹಾಕಿದ್ದೀನಿ, ಅದಕ್ಕೆ ಇದು ಮೂರಕ್ಕೂ ಡಾರ್ಕ್ ಬ್ಲೂ ಹಾಕ್ತೀನಿ, ಸೆಂಟ್ರಿಗೆ ಇದನ್ನು ಹಾಕ್ತೀನಿ ಮೂರಕ್ಕೆ, ಮತ್ತು ಇದು ಉಳಿಯುತ್ತಲ್ಲ ಇಲ್ಲಿಗೆ ಹಾಕ್ತಾ ಇದ್ದೀನಿ. ನೋಡಿ ಇಲ್ಲಿ ಜಾಯಿಂಟ್ ಜಾಯಿಂಟ್ ಇದೆ, ಈ ಕಡೆ ಕೂಡ ಜಾಯಿಂಟ್ ಜಾಯಿಂಟ್ ಇದೆ, ಅದಕ್ಕೆ ನಾವು ಇಲ್ಲಿಂದನೇ ಹಾಕಬೇಕು. ಇದು ನೋಡಿ ಇದು ಎತ್ಕೊಳ್ಳೋ ಥರ ಓಪನ್ ಇದೆ, ಈ ಕಡೆಯೂ ಕೂಡ ಎತ್ಕೊಳ್ಳೋ ಥರ ಓಪನ್ ಇದೆ, ಆವಾಗ ಹೆಣಿಯೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದಕ್ಕೆ ಫಸ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈ ನೀಲಿ ಕೂಡ ಮೂರು ಲೈನ್ ಹಾಕಿದ್ದೀನಿ, ಈ ನೀಲಿನಲ್ಲಿ ಮೂರು ಲೈನ್ ಹಾಕ್ತೀನಿ, ಮತ್ತು ಈ ನೀಲಿನಲ್ಲಿ ಈ ಕಡೆ ಮೂರು ಲೈನ್ ಹಾಕ್ಕೊಳ್ತೀನಿ. ನೋಡಿ ಇದು ಬೇಸು ರೆಡಿ ಆಯಿತು. ಇದು ಮೂರು ಕಲರು, ಇದು ಮೂರು ಕಲರು, ಇದು ಮೂರು ಮೂರು ರೂಪಿಗೆ ಮೂರು ರೂಪಿಗೆ ಮೂರು ಮೂರು ಕಲರ್ ಹಾಕಿದ್ದೀನಿ. ಈ ಕಡೆ ಮಾತ್ರ ಕೆಳಭಾಗದಲ್ಲಿ ಎರಡೆರಡು ಹಾಕಿದ್ದೀನಿ, ಇದನ್ನು ಮಧ್ಯದಲ್ಲಿ ಮೂರು ಹಾಕಿದ್ದೀನಿ. ಇದು ಇಷ್ಟಿಷ್ಟೇ ಇದ್ದಿದ್ದು. ನೋಡಿ ಇದು ಇದನ್ನು ಮೂರು ಹಾಕ್ಬೋದಾಗಿತ್ತು, ಎರಡು ಕಡೆಯೂ ಮೂರು ಹಾಕಿದ್ದೀನಿ, ಆದರೂ ಇಷ್ಟು ಉಳಿದಿದೆ. ಇದು ನೋಡಿ ಎರಡೇ ಇಲ್ಲಿ ಕೆಳಗಡೆ ಎರಡೆರಡು ಕಡೆ ಹಾಕಿದ್ದೀನಿ, ಆದರೂ ಇಷ್ಟೇ ಉಳಿದಿರೋದು. ಟೋಟಲಿ ಒಂದು ನಾಲ್ಕು ಟೀ ಶರ್ಟು ಬೇಕೇ ಬೇಕು. ನೋಡಿ ಇವಾಗಿದೆ. ಈಗ ನಾವು ಇಲ್ಲಿ ಎತ್ಕೊಂಡ್ರೆ ಇಲ್ಲಿ ವ್ಯತ್ಯಾಸ ಆಗುತ್ತೆ, ಈ ಕಡೆ ಮತ್ತು ಈ ಕಡೆ ಎತ್ಕೋಬಹುದು. ನಾವೀಗ ಇದನ್ನು ತಿರುಗಿಸಿ ಇಟ್ಕೊಳ್ಳೋಣ ಇವಾಗ ಎಣಿಯೋದಕ್ಕೆ. ಇದನ್ನು ಎತ್ತಿ ಎಲ್ಲಿ ಬೇಕಾದರೂ ಇಟ್ಕೊಂಡು ಬಿಡುವಿನ ವೇಳೆಯಲ್ಲಿ
ಇಷ್ಟು ಮಾಡಿಟ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನು ಮಾಡ್ಬೋದು. ಇವಾಗ ಇದನ್ನು ಇಲ್ಲಿಗೆ ಒಂದು ಕ್ಲಿಪ್ ಹಾಕ್ಕೊಂಡ್ಬಿಟ್ಟು ಇದನ್ನು ಎತ್ಕೊಂಡು ಯಾವ ರೀತಿ ಎಣೆಯೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಮಕ್ಕಳಿದ್ದವ್ರ ಮನೇಲಿ ಜೋಪಾನ ಇದನ್ನು ತೆಗೆದು ಇದು ಮಾಡಿಬಿಟ್ರೆ ಎಲ್ಲ ಕಲಸ್ಕೊಂಡು ಹೋಗುತ್ತೆ. ಇದು ಬೇಸು ನೀಟಾಗಿರಬೇಕು. ಇನ್ನು ಮಿಕ್ಕಿದ್ದೇನು ನಮಗೆ ಇದು ಬೇಡ, ಟೀಶರ್ಟ್ ಯಾರನ್ನು ಇದಿಷ್ಟರಲ್ಲೇ ಅಷ್ಟನ್ನು ಎಣೆಯಬಹುದು. ಈಗ ಇದು ಬೇಸು, ಇದೇ ಮೈನು ನೋಡಿ. ಇವಾಗ ಫ್ರೇಮು ಎಲ್ಲ ರೆಡಿಯಾಗಿದೆ ನೋಡಿ. ಇಲ್ಲಿ ಈ ರೀತಿ ತೆಕ್ಕೋಬೋದು. ಇದು ಒಂದು ಎಕ್ಸ್ಟ್ರಾ ಮಳೆ ಹೊಡೆದಿದ್ದೆ, ಅದಕ್ಕೆ ಉಳಿದಿದೆ. ಕರೆಕ್ಟಾಗಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ತೆಗೆದ್ರೆ ಇಲ್ಲಿ ಇದಾಗುತ್ತೆ ಅಂತ ಇಲ್ಲಿಗೆ ಒಂದು ಕ್ಲಿಪ್ ಹಾಕ್ಬಿಡ್ತಾ ಇದ್ದೀನಿ. ಇದು ಬಿಚ್ಕೊಳ್ಳೋದಿಲ್ಲ. ಇವಾಗ ನೋಡಿ ಇದನ್ನು ಬಿಚ್ಕೊಂಡ್ರೂ ಕೂಡ ಏನೂ ಆಗೋದಿಲ್ಲ. ಈಗ ಫಸ್ಟು ನಾವು ಇಲ್ಲಿಗೆ ಒಂದು ಸೇಫ್ಟಿ ಪಿನ್ ಹಾಕ್ಕೊಳ್ಳೋಣ. ನೋಡಿ ಕರೆಕ್ಟಾಗಿ ಹಾಕ್ಕೊಳ್ಳೋಣ, ಎಳೆಯೋದು ಬೇಡ, ಹಾಗೆ ಹಾಕೋತಾ ಬರಬೇಕು. ನೋಡಿ ಒಂದು ಸೇಫ್ಟಿ ಪಿನ್ ಹಾಕ್ಕೊಂಡಿದ್ದೀನಿ. ಫಸ್ಟು ಕೆಳಭಾಗದಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ. ಇದನ್ನು ಬಿಡಬೇಕು. ಮೊದಲನೇದಕ್ಕೆ ಕೆಳಗಡೆಯಿಂದ ತೋರಿಸ್ಕೊತಾ ಇದ್ದೀನಿ. ನೋಡಿ ಒಂದು ಮೇಲಿದೆ, ಒಂದು ಕೆಳಗಿದೆ, ಒಂದು ಮೇಲಿದೆ, ಒಂದು ಕೆಳಗಿದೆ. ಇದು ನೋಡಿ ಇದು ಮೇಲಿದೆ, ಈಗ ಇದು ಕೆಳಗಡೆ ಹೋಗುತ್ತೆ. ಈ ರೀತಿ ಹಾಕೋತಾ ಬರಬೇಕು. ಮೊದಲನೇದು ನಾವಿಲ್ಲಿ ಎರಡೆರಡು ಹಾಕಿದ್ದೀವಲ್ಲ, ಮೊದಲನೇದಕ್ಕೆ ಕೆಳಗಡೆಯಿಂದ ಹೋಗಲಿ. ಇದನ್ನ ಮೇಲೆ ಬಿಟ್ಕೊಂಡು ಇದನ್ನು ಮತ್ತೆ ಕೆಳಗಡೆ ಹಾಕ್ಕೋಬೇಕು. ಇದು ಟೈಟಾಗಿ ಕರೆಕ್ಟಾಗಿ ಬರುತ್ತೆ ನೋಡಿ. ಇದಾಯ್ತಾ ನೀಟಾಗಿ ಈ ಪಿನ್ನ ತೆಗೆದ್ಬಿಟ್ಟು ಮತ್ತೆ ಇದೇ ಮೊಳಗೆ ಸಿಗಿಸ್ಬಿಟ್ರೆ ಆಯಿತು. ಈಗ ನೆಕ್ಸ್ಟು ಇದನ್ನು ತೆಕ್ಕೊಳ್ಳೋಣ, ಇದನ್ನು ಹಾಕ್ಕೊಳ್ಳೋಣ. ಇದನ್ನು ತೆಕ್ಕೊಂಡ್ಬಿಟ್ಟು ಇದಕ್ಕೆ ಪಿನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ವಿರುದ್ಧವಾಗಿ ಎರಡನೇದು ಇದೆಯಲ್ಲ, ಇದ್ರ ಒಳಗಡೆ ತೋರಿಸ್ಕೋಬೇಕು ನೋಡಿ. ಹೀಗೆ ಈಗ ಎರಡನೇದನ್ನು ಎರಡನೇದ್ರ ಕೆಳಗಡೆ ತೋರಿಸ್ಕೋಬೇಕು. ಇದು ಎರಡನೇದ್ರ ಕೆಳಗಡೆ ತೋರಿಸ್ಕೋಬೇಕು. ನೋಡಿ ಇದು ಕಂಪ್ಲೀಟ್ ಆಯಿತು. ಈಗ ಇದನ್ನು ಬಿಚ್ಚಿಬಿಟ್ಟು ಇದಕ್ಕೆ ಸಿಗಿಸ್ತಾ ಇದ್ದೀನಿ. ಸೇಮು ಇಲ್ಲಿ ಎರಡಿದೆ ನೀಲಿದು, ಮೊದಲನೇ ಥರ ಈ ಮೊದಲನೇದು ಹಾಕಬೇಕು, ಇದ್ರ ಥರ ಇಲ್ಲಿ ಹಾಕಬೇಕು. ಇದೇ ಥರ ಚೇಂಜ್ ಮಾಡ್ಕೊಳ್ತಾ ಚೇಂಜ್ ಮಾಡ್ಕೊಳ್ತಾ ಹೋದರೆ ಡಿಸೈನು ಚೆನ್ನಾಗಿ ಬರುತ್ತೆ ನೋಡಿ. ಇಲ್ಲಿಗೆ ಒಂದು ಕ್ಲಿಪ್ಪನ್ನು ಹಾಕ್ಕೊಂಡಿದ್ದೀನಿ, ಇದು ನೆಣಿತಾ ಹೋಗ್ತಾ ಇದ್ದೀನಿ ನೋಡಿ. ಫಸ್ಟಲ್ಲಿ ಇದು ಮೇಲಕ್ಕೆ ಬಂದಿದೆ, ಎರಡನೇದು ಕೆಳಗೆ ಹೋಗಿದೆ. ಇದು ಮೇಲಕ್ಕೆ ಬಂದಿದೆ, ಇದು ಕೆಳಗೆ ಹೋಗಿದೆ. ಇದು ಮೇಲಕ್ಕೆ ಬಂದಿದೆ, ಇದು ಕೆಳಗೆ ಹೋಗಿದೆ. ಇದೇ ರೀತಿಯೇ ವೈಟ್ ಎರಡು ಹಾಕಾದಮೇಲೆ ನೀಲಿ ಎರಡು ಹಾಕಿದ್ದೀನಿ, ಮತ್ತೆ ಈಗ ವೈಟ್ ಎರಡು ಹಾಕ್ತಾ ಇದ್ದೀನಿ. ಇದೇ ರೀತಿಯೇ ಹಾಕ್ಕೊಂಡು ಹೋದರೆ ಕರೆಕ್ಟಾಗಿ ಬರುತ್ತೆ ಡಿಸೈನು, ತನ್ನಿಂದ ತಾನೇ ಬರುತ್ತದೆ. ಫುಲ್ ಹಾಕಾದಮೇಲೆ ಗೊತ್ತಾಗುತ್ತೆ. ಇದೇ ರೀತಿಯೇ ಇಲ್ಲೂ ಹಾಕ್ಕೊಂಡು ಹೋಗಬೇಕು. ಮೊದಲನೇದು ಇದು, ಮೊದಲನೇದು ಇದು, ಎರಡನೇದು
ಎಲ್ಲದನ್ನು ಮೊದಲನೇದು ಯಾವ ರೀತಿ ಹಾಕಿದ್ದೀವೋ ಇದ್ರ ಮೊದಲನೇದು ಅದೇ ರೀತಿ ಹಾಕಬೇಕು. ಎರಡನೇದು ಯಾವ ರೀತಿ ಹಾಕಿದ್ದೀವೋ ಅದನ್ನು ಅದೇ ರೀತಿ ಇದನ್ನು ಹಾಕಬೇಕು. ಒಂದು ಮೇಲೆ ಒಂದು ಕೆಳಗೆ, ಒಂದು ಮೇಲೆ ಒಂದು ಕೆಳಗೆ, ಒಂದು ಮೇಲೆ ಒಂದು ಕೆಳಗಡೆ, ಇದೇ ಥರನೇ ಹಾಕ್ಕೊಂಡು ಫಿನಿಷ್ ಮಾಡೋದು. ನೋಡಿ, ನಾನು ಹೇಳಿದ ಥರ ಈ ರೀತಿ ಹಾಕ್ಕೊಂಡು ಹೋದರೆ ಆಟೋಮೆಟಿಕ್ಕು ಈ ರೀತಿ ಡಿಸೈನ್ ಬಂದೋಗುತ್ತೆ. ಈಗ ಬಿಳಿದೆರಡು ನೀಲಿದೆರಡು ಬಿಳಿದೆರಡು ನೀಲಿದೆರಡು ಹಾಕಿದ್ದೀನಿ ನೋಡಿ. ಇದು ಬಿಳಿದೆರಡು ನೀಲಿದೆರಡು ಬಿಳಿದೆರಡು ನೀಲಿದೆರಡು ಹಾಕಿದ್ದೀನಿ. ಈಗ ವೈಟು ಬ್ಲೂ ಇದೇ ಥರ ಹಾಕ್ಕೊಂಡು ಹೋದರೆ ಕರೆಕ್ಟಾಗಿ ಬರುತ್ತೆ. ಇದು ಒಂದೇ ಕಲರ್ ಆಗಿದ್ದರೆ ಇಲ್ಲಿ ಮಿಕ್ಸೆಡ್ ಕಲರ್ ಬರ್ತಿರಲಿಲ್ಲ, ಇದೇ ಥರ ಇಲ್ಲೂ ಬಂದೋಗೋದು. ಇಲ್ಲಿ ಸೆಂಟ್ರಲ್ಲಿ ಈ ಕಲರು ಈ ಒಂದೇ ಕಲರ್ ಬರುತ್ತೆ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಇದೇ ಥರ ಹಾಕೋತಾ ಹೋಗೋದು, ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ, ಒಂದೇ ಸಲ ವಿಡಿಯೋ ಕವರ್ ಮಾಡೋಕ್ಕಾಗಿಲ್ಲ ಅಂತ ಅದಕ್ಕೆ ಈ ಥರ ತೋರಿಸ್ತಾ ಇದ್ದೀನಿ. ನೋಡಿ, ಸಖತ್ತಾಗಿ ಬರ್ತಾ ಇದೆ, ಇದೇ ಥರ ಫುಲ್ ಹಾಕ್ತಾ ಇದ್ದೀನಿ. ಇಲ್ಲಿ ಏನಾಗುತ್ತೆ ಗೊತ್ತಾ, ಹಾಕ್ತಾ ಹಾಕ್ತಾ ಈ ಲೈನು ಕರೆಕ್ಟಾಗಿರುವಂಗೆ ನೋಡ್ಕೋಬೇಕು. ಇದು ತುಂಬ ಹಿಂಗಿಂಗ್ ಹೋಗ್ಬಿಡುತ್ತೆ, ಅದನ್ನು ಕರೆಕ್ಟಾಗಿ ಈ ರೀತಿ ಕೂರಿಸ್ಕೋತಾ ಹೋಗಬೇಕು, ಒಂದು ಪಕ್ಕಕ್ಕೊಂದು. ಆವಾಗ ಚೆನ್ನಾಗಾಗುತ್ತೆ, ಮುಂದಕ್ಕೆ ಹೋಗೋದಿಲ್ಲ. ನೋಡಿ, ಈ ಲೈನು ಕರೆಕ್ಟಾಗಿ ಸ್ಟ್ರೈಟಾಗಿ ಕೂತಿರಬೇಕು ನಾವು ಹಾಕಾದಮೇಲೆ ಕೂಡ. ಅದೇ ಲೈನಿಗೆ ಕರೆಕ್ಟಾಗಿ ನಾವು ಕೂರಿಸ್ಕೋಬೇಕು, ಇಲ್ಲಾಂದರೆ ಈ ಹೀಗಾಗೋಗ್ಬಿಡುತ್ತೆ. ಇದು ಒಂದು ಸ್ವಲ್ಪ ಹಿಗ್ಗುತ್ತಲ್ಲ, ಆದ್ದರಿಂದ ನೀಟಾಗಿ ಕೂರಿಸ್ಕೊಂಡು ನೀಟಾಗಿ ಹಾಕಿದರೆ ಚೆನ್ನಾಗಿ ಬರುತ್ತೆ. ನೋಡಿ, ಕರೆಕ್ಟಾಗಿ ಬಂದಿದೆ. ಸೆಂಟ್ರಲ್ ಮಾತ್ರ ಒಂದೇ ಕಲರಿಂದ ಇದು 9 ಮನೆ ಬಂದಿದೆ, ಇಲ್ಲಿ 6 ಮನೆ ಈ ಕಲರ್ ಬಂದಿದೆ. ಈ ಕಡೆಯೂ ಅಂದರೆ ಇದು ಆಯತಾಕಾರ ಇದೆಯಲ್ಲ, ಅದಕ್ಕೆ ಇಲ್ಲಿ 2 ಲೈನ್ ಬಂದಿದೆ, ಇಲ್ಲಿ 3 ಲೈನ್ ಬಂದಿದೆ, ಮತ್ತು ಅಲ್ಲಿ 2 ಲೈನ್ ಬಂದಿದೆ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ, ಈಗ ಈ ಕಲರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈ ಕಲರಿಂದ 3 ರೂಪು ಮಾಡಬೇಕು, 2 2 4 2 6 6. ನೋಡಿ, ಸಖತ್ತಾಗಿ ಬರ್ತಾ ಇದೆ. ಇದೇ ರೀತಿ ಇಲ್ಲಿ ಹಿಂಗೆ ಹಾಕಬೇಕಾದ್ರೆ ಹಿಂಗೆ ಕ್ಲೀನಾಗಿ ಒತ್ತಿ ಒತ್ತಿ ಇದು ಮಾಡಿ ಹಾಕಿದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಸಖತ್ತಾಗಿ ಬರ್ತಾ ಇದೆ. ಈ ಬ್ಲೂ ಕಲರೇ ಇಲ್ಲಿಗೂ ಸಿಕ್ಕಿದ್ರೆ ಅದು ಒಂಥರ ಚೆನ್ನಾಗಾಗೋದು. ಈಗ ನೋಡಿ, ಸೆಂಟ್ರಲ್ ಮಾತ್ರ 9 ಮನೆ ಅಷ್ಟು ಇದಾಗಿದೆ. ನೋಡಿ, ಇನ್ನಿಷ್ಟು ಹಾಕಬೇಕು. ಇದು ಹಾಕಿ ಫಿನಿಷಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದಿಷ್ಟನ್ನು ಹಾಕ್ಕೊಂಬಿಡ್ತೀನಿ. ನೋಡಿ, ಈಗ ಕಂಪ್ಲೀಟ್ ಆಗಿದೆ. ಈಗ ನಾನು ಫಸ್ಟು ಇದನ್ನು ಮಿಷನಲ್ಲಾದರೂ ಹೊಲಿಬೋದು, ಇಲ್ಲ ಸೂಜಿ ದಾರ ತೊಗೊಂಡು ಹೊಲಿಬೋದು, ಅಥವಾ ಇದರಲ್ಲಿ ಈ ಥರ ಚಿಕ್ಕದಾಗಿ ಮಾಡಿಕೊಂಡು ಗಂಟು ಹಾಕಾದರೂ ಇದು ಮಾಡ್ಬೋದು. ನಾನು ಫಸ್ಟು ಫೆವಿಕಾಲಲ್ಲಿ ಅಂಟಿಸ್ತೀನಿ, ಅಂಟಿಸ್ಕೊಂಡ್ಬಿಟ್ಟು ತೆಕ್ಕೊಳ್ತೀನಿ. ಆನಂತರ ಸೂಜಿ ದಾರದಲ್ಲಾದ್ರೂ ಹೊಲಿಬೋದು, ಇಲ್ಲಾಂದರೆ ಮಿಷನಲ್ಲಾದರೂ ಹೊಲಿಬೋದು. ನೋಡಿ, ಇದನ್ನು ತೆಗೆದ್ರೆ ಈ ರೀತಿ ಹೋಗ್ಬಿಡುತ್ತೆ, ಅದಕ್ಕೆ ನಾವಿಲ್ಲಿ ಒಂದು ಸ್ವಲ್ಪ ಗಮ್ ಹಾಕಿ ಅಂಟಿಸ್ತಾ ಇದ್ದೀನಿ ಫಸ್ಟು. ಆನಂತರ ಮತ್ತೆ ಸ್ಟಿಚ್ ಕೂಡ ಮಾಡ್ಕೋಬೋದು ನಾವು. ಇದು ಗಮ್ ಅಂತೂ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಸಖತ್ತಾ ಇರುತ್ತೆ. ನೋಡಿ, ಇಲ್ಲಿಗೆ ಇದನ್ನು ಹಾಕಿಬಿಟ್ಟು ಬಿಟ್ಕೊಳ್ಳೋದಿಲ್ಲ. ಆನಂತರ ಬೇಕು ಅಂದರೆ ಇಲ್ಲಿ ಸ್ಟ್ರೈಟು ಮಿಷನಲ್ಲಾದರೂ ಹೊಲಿಗೆ ಹಾಕ್ಬೋದು, ಇಲ್ಲ ಸೂಜಿ ದಾರದಲ್ಲಾದರೂ ಹೊಲಿಗೆ ಹಾಕ್ಬೋದು. ಇಲ್ಲಿ ಗಂಟು ಹಾಕಿದರೆ ಇದು ಡಿಸೈನು ಒಂಥರ ಚೆನ್ನಾಗಿ ಕಾಣೋದಿಲ್ಲ, ಅದಕ್ಕೆ ನಾನು ಈ ಥರ ಗಮ್ ಹಾಕಿ ಅಂಟಿಸ್ತಾ ಇದ್ದೀನಿ. ನೋಡಿ, ನೋಡಿ, ಎಲ್ಲ ಕಡೆ ಫೆವಿಕಾಲ್ ಹಾಕಿ
ಅಂಟು ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಆರ್ವಾಸಿ ಆಗಲಿ ಅಂತ ಬಿಟ್ಟಿದ್ದೆ. ಇವಾಗ ಇದನ್ನೆಲ್ಲ ತೆಗೆಯೋಣ. ಇದನ್ನು ಆನಂತರ ನೋಡಿ ಗಟ್ಟಿಯಾಗಿ ಇಟ್ಕೊಂಡಿರುತ್ತೆ. ಆನಂತರ ಇಲ್ಲಿ ಹೋಲಿಗೆ ಹಾಕ್ಬಿಟ್ಟು ಇದು ಮಾಡೋಣ. ಏಕೆಂದರೆ ನಾಲ್ಕು ಕಡೆ ಒಂದೇ ಥರ ಇರೋದಿಲ್ಲ, ಆದ್ದರಿಂದ ಹುಲ್ಲನ್ನಾದರೆ ಹಾಗೆ ಕಟ್ ಮಾಡಿ ಬಿಡ್ಬೋದು. ನೋಡಿ ಈ ಕಡೆನೂ ಕೂಡ ತೆಗೆಯೋಣ. ನಾನು ಗಂಟು ಹಾಕಿ ಇದು ಮಾಡಿರ್ತೀನಲ್ಲ, ಅದನ್ನು ತೆಗೆದ್ರೆ ಇಲ್ಲೂ ಅಂಟ್ಕೊಂಡಿರುತ್ತೆ. ನೋಡಿ ಈ ರೀತಿ ಇದಷ್ಟು ಬಿಚ್ಕೊಂಡು ಹೋಗ್ತೀನಿ. ನೋಡಿ ಸಖತ್ತಾಗಿ ಬಂತು. ನೋಡಿ ಫ್ರೇಮಿಂದ ಎಲ್ಲ ತೆಗೆದಿದ್ದೀನಿ, ಈ ಫ್ರೇಮ್ ಎತ್ತಿಡ್ತೀನಿ. ಈಗ ನೋಡಿ ಇಲ್ಲಿ ಒಂದೇ ಸಮ ಬಂದಿದೆ. ಇಲ್ಲಿ ಒಂದು ಸ್ವಲ್ಪ ಹೈರನ್ ಥರ ಮಾಡಿದರೆ ಇಲ್ಲಿ ಕರೆಕ್ಟಾಗುತ್ತೆ. ಇಲ್ಲೆಲ್ಲ ಗಮ್ ಹಾಕಿ ಅಂಟಿಸಿದ್ದೀನಿ, ಬಿಟ್ಕೊಳ್ಳೋದಿಲ್ಲ. ಇಲ್ಲಿಗೆ ಒಂದು ಸ್ಟ್ರಾಂಗಾಗಿ ಸ್ಟಿಚ್ ಹಾಕಿಬಿಟ್ರೆ ಇದರಲ್ಲಿ ಮಿಷನಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲೂ ಕೂಡ ಒಂದೇ ಸಮ ಇದೆ. ಇದೇ ಥರ ಇಲ್ಲಿ ಇದು ಎಕ್ಸ್ಟ್ರಾ ಇದೆಯಲ್ಲ, ಇದನ್ನೆಲ್ಲ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಇದೇ ಥರ ಬರುವಂಗೆ ಈ ಕಡೆ ಎರಡೂ ಕಡೆ ಮಾಡಬೇಕು. ಈಗ ನೋಡಿ ಕೆಳಭಾಗದಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಮೇಲ್ಭಾಗದಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂತು. ಈ ಥರ ಈ ಕಡೆನೂ ಮಾಡಿಬಿಟ್ರೆ ಆಯಿತು. ಇಲ್ಲಿ ಓಪನ್ ಕಟ್ ಮಾಡೋದು ಬೇಡ, ಹಾಗೇ ಇರಲಿ. ಇಲ್ಲಿಗೆ ಹೊಲಿಗೆ ಹಾಕಿಬಿಟ್ಟು ಈ ರೀತಿ ಮಡಿಸಿ ಇರೋ ಹಂಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಸಖತ್ತಾಗಿದೆ. ನೀವು ಕೂಡ ಇದರ ಅನುಕೂಲ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ತೋರಿಸಿದ್ದೀನಿ. ಮನೆ ಕೆಲಸ ಆದಮೇಲೆ ಬಿಡುವಿನ ವೇಳೆಯಲ್ಲಿ ನಾವು ಈ ಥರ ಮಾಡ್ಕೋಬಹುದು, ತುಂಬ ಸಖತ್ತಾಗಿ ಬರುತ್ತೆ, ಉಪಯೋಗ ಆದಂಗೂ ಆಗುತ್ತೆ. ಓಲ್ಡ್ ಟೀ ಶರ್ಟಲ್ಲಿ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ, ಸಖತ್ತಾಗಿ ಬಂದಿದೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.